ಕೇಂದ್ರ ಸರ್ಕಾರ ಈಗ ಹತ್ತಿರ ಒಂಬತ್ತು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಿದೆಯಾ ಎಲ್ರಿಗೂ ಮೊನ್ನೆ ಫಲಾನುಭವಿಗಳ ಸಮಾವೇಶ ಆಯ್ತು ಬೀದರ್ ಬಂದಿರು ಇವರು ಹಾಲಪ್ಪಾಚಾರ್ ಹಾಲಪ್ಪ ಆಚಾರ ಸಾಹೇಬರು ಕೊಪ್ಪ ಸಾಹೇಬರು ಬಂದಿರು ಲಾಸ್ಟ್ ವೀಕೆ ನಮ್ಮ ಇಡೀ ಹೈಯೆಸ್ಟ್ ಫಲಾನುಭವಿಗಳು ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಹದಿನೈದು ಸಾವಿರದ ಎರಡ್ ಫಲಾನುಭವಿಗಳು ಫಲಾನುಭವಿ ಮಾಡಿದ್ರು ಅಟೆಂಡ್ ಅಟೆಂಡ್ ಆಗಿದ್ರು ಹದಿನೈದು ಮನೆಗೆ ಲೆಕ್ಕ ಹಾಕೊಂಡ್ರು ಹದಿನೈದು ಸಾವಿರ ಕುಟುಂಬ ಅನ್ಕೊಂಡ್ರು ನಿಮಗೆ ಹದಿನೈದು ಸಾವಿರ ಬಟ್ ಈಸಿ ನಾನಿಪ್ಪ ಬಟ್ ಬಿಜೆಪಿಯ ಸರ್ಕಾರದ ಕೊಡುಗೆಗಳನ್ನ ಫಲಾನುಭವಿಗಳು ಯಾರಿದ್ದಾರೆ ಓಟ್ ಹಾಕ್ತಾರೆ ಅನ್ಕೊಂಡಿದ್ರ ಇಲ್ಲ ಎಲ್ಲರಿಗೂ ಓಟ್ ಹಾಕ್ತಾರೆ ಅಂತೆಲ್ಲ ಅವ್ರಿಗೆ ತಿಳಿಸ್ ಹೇಳಬೇಕದ ನಾವು ನಾವು ಕೆಲಸ ಫಲಾನುಭವಿ ಇದ್ರಪ್ಪ ನಾವ್ ನಾವೀಗ ಕೆಲಸ ಮಾಡಿದ್ರು ಮೋದಿ ಸಾಹೇಬ್ರು ಕೊಟ್ರ ಇದು ಅವಾಗ ಎಡ್ರಪ್ ಸಾಹೇಬ್ರ ಸೈಕಲ್ ಕೊಟ್ರ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಾರ ಈಗ ಇವ್ರು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟರು ಬೊಮ್ಮಾಯಿ ಸಾಹೇಬ್ರು ಈ ತರ ಹೇಳಿ ನಮ್ಮ ಯಾಕ ಎಲ್ಲಾ ಸಮಾಜದ ಬೆನಿಫಿಷಿಯರ್ ಈ ಗ್ಯಾಸ್ ಇದೆ ಜಾಸ್ತಿ ಜನ ಮೈನಾರಿಟಿ ಇದಾರೆ ಎಸ್ ಸಿ ಎಸ್ ಟಿ ಇದಾರೆ ಜನರಲ್ಲೂ ಇದಾರೆ ಉಜ್ವಲ ಗ್ಯಾಸ್ ಎಲ್ಲರಿಗೆ ಬಂದಿದೆ ಒಂದೇ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾರ್ ಕಾನ್ಸೆಪ್ಟಾಗ ಇಡೀ ದೇಶ ಡೆವಲಪ್ ಆಗ್ತಾ ಇದೆ ಏನು ಒಂದೇ ಮೋದಿಯವರ ಸ್ಕೀಮು ಒಂದೇ ಜಾತಿಗೆ ಸೀಮಿತ ಸ್ಕೀಮ್ ಯಾವುದೂ ಇಲ್ಲ ಬೊಮ್ಮಾಯಿ ಸಾಹಿಬ್ರದೂ ಇಲ್ಲ ಯಡ್ರಪ್ಪ ಸಾಹೇಬ್ರದೂ ಇದ್ದಿಲ್ಲ ಎಲ್ಲರಿಗೋಗಿದೆ ಒಂದ್ ಕ್ಲಾಸ್ದಾಗ ಒಂದ್ ಸೈಕಲ್ ಕೊಟ್ರೆ ಯಾರು ಏಟ್ ನೈನ್ ತರ ಎಲ್ಲರಿಗೂ ಬರುತ್ತೆ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಅಂಡ್ ರಿಲಿಜನ್ ಅದಕ್ಕೆ ಈ ತರ ಯೋಜನೆ ಹದ್ನೈದು ಸಾವಿರ ಫಲಾನುಭವಿ ಬೀದರ್ ವಿಧಾನ ದಕ್ಷಿಣ ವಿಧಾನಸೌಧ ಅಟೆಂಡ್ ಮಾಡಿದ್ರು ನಾನು ಅಲ್ಲಿ ವೇದಿಕೆ ಮೇಲೆ ಇದ್ದೆ ಯಾಕೆ ನಾನು ನಿಗಮ್ ಚೇರ್ಮನ್ ಬರ್ತಿದ್ದೆ ನಾನು ಇದ್ದೆವು ಅದು ತುಂಬಾ ಹೆಲ್ಪ್ ಆಗ್ತದೆ ಯಾವ್ದ್ರ ಒಂದು ಅಷ್ಟೊಂದು ಮೋಸ ಆಗಲ್ಲ ಎಲ್ಲದಕ್ಕೂ ಎಲ್ಲದಕ್ಕ ಒಂದ್ ಮ್ಯಾಲ ದೇವ್ರ ಅನ್ನಾರ ನ್ಯಾಯ ಕೂಡ ಒಂದ್ ತೊಳ್ ಲೇಟ್ ಆಗ್ಬೋದು ಅಂದ್ರೆ ಹಾಗೆ ಆಗತ್ತೆ ನಮ್ಗೆ ಎರಡು ಬಾರಿ ವಿಫಲರಾಗಿದ್ರಿ ವಿಧಾನಸೌಧದ ಮೆಟ್ಲತ್ತೋಕೆ ಮೂರನೇ ಬಾರಿ ಚುನಾವಣೆಯಲ್ಲಿ ಗೆಲ್ತೀರಿ ಆ ಗೆಲ್ಸಕ್ಕೆ ಜನ ಕೂಡ ಕೆಲಸ ಮಾಡಿದ್ರಿ ಜನಕ್ಕೆ ಅಂತ ಅವ್ ಹೇಳ್ತೀರಿ ಹ ಬಟ್ ಎಷ್ಟು ಅಂತರದಲ್ಲಿ ಗೆಲ್ತೀರಿ ಎಷ್ಟ್ ಅಂತರಂತ ನಾನು ಅಹಂಕಾರಲಿಂದ ಹೇಳ್ತಾ ಇಲ್ಲ ಗೆಲ್ತೀನಿ ಒಂದು ಕಂಫರ್ಟೇಬಲ್ ಮಾರ್ಜಿನ್ ಗೆಲ್ತೀನಿ ಜನರ ಮೇಲೆ ಕಾರ್ಯಕರ್ತರ ಮೇಲೆ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ ನಾನು ಕೆಲಸ ಮಾಡಿದ್ದು ಜನರು ಸಿಗೋದು ಡೈಲಿ ನಾನು ಮೂರ್ನಾಲ್ಕು ತಾಸು ಮನೇಲಿ ಮುನ್ನೂರು ನಾಲ್ಕೂರ್ ಜನರಿಗೆ ಮೀಟ್ ಆಗ್ತೀನಿ ಜನ್ ಫೋನ್ ಮಾಡ್ತೀನಿ ಎಲ್ಲರು ಕೆಲಸ ಅಟೆಂಡ್ ಮಾಡ್ತೀನಿ ಫ್ರೀ ಅಡ್ಮಿಷನ್ ಇಸ್ಕೊಡ್ತೀನಿ ಹಾಸ್ಟೆಲ್ ಇಸ್ಕೊಡ್ತೀನಿ ಹಾಸ್ಪಿಟಲ್ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡ್ತೀನಿ ಯಾರು ತೀರ್ಕೋತಾರೆ ಅವ್ರ ಮನೆಯೋ ಭೇಟಿ ಹಾಕ್ತೀನಿ ಯಾರು ಕೋವಿಡ್ದಾಗ ತೀರ್ಕೊಂಡು ಅವ್ರ ಮನೆ ಹೋಗಿದಿನಿ ಎಲ್ಲಾ ಊರಿಗೆ ತರಕಾರಿ ಅಕ್ಕಿ ದಿವ್ಸಗಳು ಅವಾಗ ಹಂಚಿದೀನಿ ಕೋವಿಡ್ ಸಮಯದಲ್ಲೂ ಕೂಡ ಇಷ್ಟೊಂದು ಮಾಡೀನಿ ದೇವ್ರು ಕಾರ್ಯಕರ್ತರ ಜನರು ಕೈ ಸಲ ಬಿಡಲ್ಲ ಅಂತ ನನ್ನ ನಂಬಿಕೆ ಇದೆ ಅದಕ್ಕೆ ಇದೊಂದು ವಿಶ್ವಾಸಲಿಂದ ನಾನು ಮುಗಿತಾ ಮುನ್ತಾ ಇದ್ದೀನಿ ಎಷ್ಟಂತ ನಾನು ಹೇಳಿಕ್ ಬಡಲ್ಲ ಬಟ್ ಗೆಲ್ತೀನಿ ಹಂಡ್ರೆಡ್ ಪರ್ಸೆಂಟ್